ಯುಕಿ, ಏನಾಯ್ತಮ್ಮ? ಯಾರದು ಅಮ್ಮ? ಅವರು ಅವರು ಅಂದ್ರೆ ಆನಂದನ. ಅಯ್ಯೋ ಶಿವನೇ, ಏನು ಗ್ರಹಚಾರ ನಮ್ಮ! ಎಷ್ಟು ಬೇಗ ಬಂದ್ಬಿಟ್ಟಿದ್ದಾನೆ. ಅಮ್ಮ, ಈಗೇನಮ್ಮ ಮಾಡೋದು? ನೀನ್ ಗಾಬರಿ ಆಗ್ಬೇಡ ಕಂದ. ನೀನ್ ಹೋಗಿ ಅಡ್ಗೆ ಮನೇಲಿ ಬಚ್ಚಿಟ್ಕೋ. ನಾನ್ ಹೋಗಿ ಅವ್ರನ್ನ ಹೇಗೋ ಸಂಭಾಳಿಸಿ ರೂಮಿಗೆ ಕಳಿಸ್ತೀನಿ. ಹೋಗು. ದೇವ್ಕಿ, ದೇವ್ಕಿ ಏನ್ ಮಾಡ್ತಾ ಇದ್ದೆ? ಎಷ್ಟೊತ್ತು ಬೇಕು ಬಾಗಿಲು ತೆಗೆಯೋದಕ್ಕೆ? ನನ್ನ ಗಂಟ್ಲು ಒಣಗೋಗಿ ಪ್ರಾಣ ಹೋಗ್ತಾ ಇದೆ. ಊಟ ಮಾಡ್ತಾ ಇದ್ದೆ, ಬನ್ನಿ ನೀರು ಕೊಡ್ತೀನಿ. ಏನು ಬೇಕಾಗಿಲ್ಲ, ನಾನೇ ತಗೊಳ್ತೀನಿ. ರೀ ರೀ ರೀ, ಇಷ್ಟು ಬೇಗ ಬಂದ್ಬಿಟ್ಟೆ ಇವತ್ತು? ಯಾಕೆ ಬರಬಾರ್ದ? ಬರಬಾರ್ದು ಅಂತ ನಾನು ಹೇಳಿಲ್ಲ. ಬರ್ತೀನಿ ಅಂತ ಒಂದು ಫೋನ್ ಮಾಡಿದ್ರೆ ನಾವು ಪ್ರಿಪೇರ್ ಆಗ್ತಾ ಇದ್ವಿ. ಏನು ಪ್ರಿಪೇರಾ? ಅದು ಎರಡು ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಬಹುದಿತ್ತು ನೀವು ಬರೋ ಹೊತ್ತಿಗೆ ಅಂತ ಅಮ್ಮ ಹೇಳ್ತಾ ಇದ್ರು. ಅಲ್ಲಮ್ಮ, ಯಾವ ಸ್ನ್ಯಾಕು ಬೇಡ ಏನು ಬೇಡ, ನನ್ನ ಹೊಟ್ಟೆ ಹಸ್ತೋಗ್ತಾ ಇದೆ. ತಿನ್ನಕ್ಕೇನಾದ್ರೂ ಊಟ ಇದೆಯಾ? ನೀವು ಕೂತ್ಕೊಳ್ಳಿ, ನಾನು ತರ್ತೀನಿ. ದೇವ್ಕಿ, ನೀನು ಊಟ ಮಾಡ್ತಾ ಇದ್ದೆ ತಾನೆ? ಹಾಗಾದ್ರೆ ಅದರಲ್ಲೇ ನಿನ್ ಕೈ ತುತ್ತು ಹಾಕು. ನನಗೆ ಟೆನ್ಷನ್ಗೆ ತಲೆ ಕೆಟ್ಟ ಹೋಗಿದೆ. ನಿನ್ ಕೈ ತುತ್ತಿಂದಾದ್ರೂ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಬನ್ನಿ. ದೇವ್ಕಿ, ಅಲ್ಲೇ ನೋಡ್ತಾ ಇದೀಯಾ? ಅದು ಅಲ್ಲಿ ಫೋಟೋ ಜರ್ಗದಾಗಾಯ್ತು, ಅದಕ್ಕೆ ನೋಡ್ತಾ ಇದ್ದೆ. ಓಕೆ ಸರಿ, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಬೇಗ ತುತ್ತು ಕೊಡು. ಅಪ್ಪಂಗೆ ಊಟ ಕೊಟ್ಟಿರೋರು
ಪ್ರಾರ್ಥನಾ 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 ಅವರು ಇಲ್ಲಿಲ್ಲ ಅಂದ್ರೆ ಅಲ್ಲೇನಾದ್ರೂ ಹೋಗಿರ್ತಾರಾ? ಹೊರಗಡೆ ಮಾವಿನ ಕಾರ್ ಬೇರೆ ನಿಂತಿತ್ತು ಅಂದ್ರೆ ಪ್ರಾರ್ಥನಾ ಅವ್ರಿಗೆಲ್ಲ ವಿಷಯ ಗೊತ್ತಾಗಿರುತ್ತಾ? ಛೇ, ಈ ಹಾಳಾದ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿಯಾಗಿರಲಿಲ್ಲ ಅಂದಿದ್ರೆ ಮಾವನಿಗಿಂತ ಮುಂಚೆ ನಾನೇ ಬರಬಹುದಾಗಿತ್ತು. ಈಗೇನ್ ಮಾಡ್ಲಿ? ಎಸ್, ಅವರಪ್ಪ ಏನೋ ಹೇಳ್ದೇನೆ ಇರ್ಬೋದಲ್ವಾ? ಲ್ಯಾಂಡ್ಲೈನ್ ಕಾಲ್ ಮಾಡಿ ವಿಚಾರಿಸೋಣ. ಹಲೋ 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 ಓ ಛೇ, ಅವರಪ್ಪ ಅಲ್ಲೇ ಇದ್ದಾರೆ. ಅಕಸ್ಮಾತ್ ಪ್ರಾರ್ಥನಾ ಅವ್ರು ಅಲ್ಲೇ ಇದ್ರೆ ಖಂಡಿತ ಇನ್ನೊಂದು ಅಡ್ವರ್ಟ್ ಆಗಿ ನನ್ನ ವಿಷಯ ರಟ್ಟಾಗುತ್ತೆ. ಏನ್ ಮಾಡ್ಲಿ ಏನ್ ಮಾಡ್ಲಿ? ಇನ್ನೊಂದ್ಸಲ ಟ್ರೈ ಮಾಡ್ಬಿಡೋಣ. ಹಲೋ 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 ಅತ್ತೆ, ಪ್ರಾರ್ಥನಾ ಅವರು ಮನೇಲಿ ಇಲ್ಲ, ಅಲ್ಲೇನಾದ್ರೂ ಇದ್ದಾರಾ? ಹಲೋ ಅತ್ತೆ. ಹಾ, ನೀವು ಹೇಳ್ತಾ ಇರೋ ಪ್ರಾಡಕ್ಟು ನಮ್ಮ ಮನೇಲಿದೆ, ದಯವಿಟ್ಟು ಪದೇ ಪದೇ ಫೋನ್ ಮಾಡಬೇಡಿ. ಓಕೆ ಅತ್ತೆ, ಅರ್ಥ ಆಯ್ತು. ಯಾವುದೋ ಮಾರ್ಕೆಟಿಂಗ್ ಕಾಲು. ಅಬ್ಬ, ಪ್ರಾರ್ಥನಾ ಅವರು ಸೇಫ್ ಆಗಿದ್ದಾರೆ, ಗಾಬರಿ ಆಗೋಗ್ಬಿಟ್ಟಿತ್ತು. ಅತ್ತೆ ಎಷ್ಟು ಕೂಲಾಗಿ ಮಾತಾಡ್ತಿದ್ರು ಅಂತಂದರೆ ನಮ್ಮ ವಿಷಯ ಇನ್ನೂ ಲೀಕ್ ಆಗಿಲ್ಲ ಅನ್ನೋದು ಕನ್ಫರ್ಮ್ ಆಗೋಯ್ತು. ಬಟ್ ಮಾವ ಅಲ್ಲೇ ಇದ್ದಾರೆ, ಇವರು ಈಗಲೇ ಅಲ್ಲಿಗೆ ಹೋಗಿದ್ದಾರೆ. ಅವ್ರು ಇವರನ್ನು ನೋಡಿ ಗಲಾಟೆ ಆಗಿ ನನ್ನ ವಿಷಯ ಆಚೆ ಬಂದು ಪ್ರಾರ್ಥನಾ ಅವ್ರಿಗೆ ಅವಮಾನ ಮಾಡಿಬಿಟ್ರೆ, ಓ ಗಾಡ್, ಏನು ಮಾಡಲಿ? ಶಿಟ್, ಇದೇ ಕೆಟ್ಟಪ್ಪಲ್ಲಿ ಬಂದ್ಬಿಟ್ಟಿದ್ದೀನಲ್ಲ.